ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುವ ಹಿಂದೂ ಕನ್ನಡ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಇಂದಿನ ಮೊದಲ ಆರ್ಟಿಕಲ್ ಆಲಿವ್ ರೆಡ್ಲಿ ಟರ್ಟಲ್ ಮೇಲಿದ್ದು, ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ತುಂಬ ಮುಖ್ಯವಾಗಿದೆ. ಆಲಿವ್ ರೆಡ್ಲೀಸ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಅದರ ಸೈಂಟಿಫಿಕ್ ನೇಮ್ ಲೆಪಿಡೋಶೆಲ್ಲಸ್ ಆಲಿವೇಸಿಯಾ. ಇದು ಅತ್ಯಂತ ಚಿಕ್ಕ ಹಾಗೂ ಮೋಸ್ಟ್ ಅಬಂಡಂಟ್ ಆಫ್ ಆಲ್ ಸೀ ಟರ್ಟಲ್ಸ್, ಅಂದರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಚಿಕ್ಕ ಹಾಗೂ ತುಂಬ ಇರುವ ಟರ್ಟಲ್ಸ್. ಇದರ ಶೆಲ್ನ ಬಣ್ಣ ಆಲಿವ್ ಇದ್ದು ಆದ್ದರಿಂದ ಅದಕ್ಕೆ ಆಲಿವ್ ರಿಡ್ಲಿ ಎಂಬ ಹೆಸರನ್ನು ಕೊಟ್ಟಿದ್ದಾರೆ. ಇನ್ನು ಅತ್ಯಂತ ಮುಖ್ಯವಾದ ವಿಷಯವು ಆಲಿವ್ ರಿಡ್ಲಿಗಳ ಬಗ್ಗೆ ಅಂದರೆ ಮಾಸ್ ನೆಸ್ಟಿಂಗ್. ಮಾಸ್ ನೆಸ್ಟಿಂಗ್ ಎಂದರೇನು? ಎಲ್ಲ ಫೀಮೇಲ್ಸ್ ಒಂದೇ ಸಲಕ್ಕೆ ಬೀಚ್ ಮೇಲೆ ಬಂದು ಎಗ್ಗನ್ನು ಲೇ ಮಾಡುತ್ತೆ. ಸೊ ಅದನ್ನು ಮಾಸ್ ನೆಸ್ಟಿಂಗ್ ಅನ್ನುತ್ತಾರೆ. ಆಲಿವ್ ರಿಡ್ಲಿಗಳ ಈ ಮಾಸ್ ನೆಸ್ಟಿಂಗ್ಗೆ ಇರುವ ಒಂದು ಟರ್ಮ್ ಆರಿಬಾಡ. ಇದು ಪ್ರಿಲಿಮ್ಸಲ್ಲಿ ಕೇಳಬಹುದು. ಈ ವರ್ಡನ್ನು ನೆನಪಿಟ್ಕೊಳ್ಳಿ. ಇವುಗಳು ಸಾಮಾನ್ಯವಾಗಿ ಪೆಸಿಫಿಕ್ ಹಾಗೂ ಇಂಡಿಯನ್ ಓಷನ್ಗಳ ವಾರ್ಮ್ ವಾಟರ್ಸಲ್ಲಿ ನೆಲೆಸುತ್ತವೆ ಹಾಗೂ ಬೋತ್ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ, ಎಲ್ಲಿ ನಮ್ಮ ಈಸ್ಟ್ ಕೋಸ್ಟ್ ಮತ್ತು ವೆಸ್ಟ್ ಕೋಸ್ಟ್ ಎರಡರಲ್ಲೂ ಸಿಗುತ್ತವೆ. ಆದರೆ ಒರಿಸ್ಸಾ ರಾಜ್ಯ ಆಲಿವ್ ರಿಡ್ಲಿಗಳಿಗೆ ಬಹುಮುಖ್ಯವಾದದ್ದು, ಏಕೆಂದರೆ 50% ಜಗತ್ತಿನ ಆಲಿವ್ ರಿಡ್ಲಿ ಟರ್ಟಲ್ಗಳು ಒರಿಸ್ಸಾ ಕೋಸ್ಟ್ ಮೇಲೆ ಕಂಡುಬರುತ್ತವೆ. ಹಾಗೆಯೇ ಭಾರತದ 90% ಸೀ ಟರ್ಟಲ್ ಪಾಪ್ಯುಲೇಷನ್ ಕೂಡ ಒರಿಸ್ಸಾದಲ್ಲಿ ಕಾಣುತ್ತೇವೆ. ಆದ್ದರಿಂದ ಇದು ತುಂಬ ಮುಖ್ಯವಾದದ್ದು. ಒರಿಸ್ಸಾದಲ್ಲಿ ಮುಖ್ಯ ಇರುವ ಏರಿಯಾಸ್ ಏನೆಂದರೆ ಗಾಹಿರ್ ಮಾತಾ ಮರೀನ್ ಸ್ಯಾಂಚುರಿ, ಬಹುಡಾ ರೂಕರಿ, ಋಷಿಕುಲ್ಯ. ಇವು ಆಲಿವ್ ರಿಡ್ಲಿಗಳಿಗೆ ತುಂಬ ಮುಖ್ಯವಾಗಿವೆ. ಇದರಲ್ಲಿ ಗಾಹಿರ್ ಮಾತಾ ಸ್ಯಾಂಚುರಿ ಇದೆಯಲ್ಲ, ಅದು ಜಗತ್ತಿನ ಆಲ್ಮೋಸ್ಟ್ ಒನ್ ಆಫ್ ದ ಲಾರ್ಜೆಸ್ಟ್ ರೂಕರೀಸ್ ಅಂತ ಹೇಳಬಹುದು. ಇನ್ನು ಇವುಗಳ ಕನ್ಸರ್ವೇಷನ್ ಸ್ಟೇಟಸನ್ನು ನೋಡುವುದಾದರೆ ಅದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಶೆಡ್ಯೂಲ್ 1 ಪ್ರೊಟೆಕ್ಟ್ ಆಗಿದ್ದು ಅದರ IUCN ಸ್ಟೇಟಸ್ ವಲ್ನರಬಲ್ ಆಗಿದೆ. ಇನ್ನು ನಮ್ಮ ಮುಂದಿನ ಈ ಎರಡು ಆರ್ಟಿಕಲ್ಸ್ ಸುಪ್ರೀಂ ಕೋರ್ಟ್ ಬಗ್ಗೆ ಇದ್ದು ಇದು ಇಂದಿನ ಅತಿ ಮುಖ್ಯ ಆರ್ಟಿಕಲ್ ಆಗಿದೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ವಿರುದ್ಧ ಸೆಕ್ಷುವಲ್ ಅಸಾಲ್ಟ್ ಅಲಿಗೇಷನ್ ಆಗಿದೆ. ಈ ಅಲಿಗೇಷನನ್ನು ಕುರಿತು ಸುಪ್ರೀಂ ಕೋರ್ಟ್ ಸುವೋಮೋಟೋ ನೋಟಿಸನ್ನು ತೆಗೆದುಕೊಂಡು ನಿನ್ನೆ ಅಂದರೆ ಶನಿವಾರ ಒಂದು ಹಾಲಿಡೇಯ ದಿನ 3-judge ಬೆಂಚನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಈ ಕೇಸನ್ನು ಹಿಯರ್ ಮಾಡಿದೆ. ಆದರೆ ಈ ವಿಷಯದ ಮೇಲೆ 2 ದೊಡ್ಡ ಆರ್ಟಿಕಲ್ಸ್ ಬರಲು ಕಾರಣವೇನೆಂದರೆ, ಮೊದಲನೆಯದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅದನ್ನು ವಯೊಲೇಟ್ ಮಾಡಿದ್ದಾರೆ ಎಂಬ ಭಾವನೆ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ನೋ ಮ್ಯಾನ್ ಶಾಲ್ ಬಿ ಅ ಜಡ್ಜ್ ಇನ್ ಹಿಸ್ ಓನ್ ಕೇಸ್, ಅಂದರೆ ತನ್ನ ವಿರುದ್ಧ ಇರುವ ಆಪಾದನೆಯನ್ನು ಕೇಳಲು ತಾನೇ ಜಡ್ಜ್ ಆಗಬಾರದು ಎಂಬ ವ್ಯಾಲ್ಯೂ. ಆದರೆ ಇಲ್ಲಿ 3-judge ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿದಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂಡ ಆ ಬೆಂಚಲ್ಲಿ ಒಬ್ಬ ಮೆಂಬರ್. ಇದಲ್ಲದೆ ಕಂಪ್ಲೇನೆಂಟ್ಗೆ ಯಾವ ರೀತಿಯ ನೋಟಿಸ್ ಕೂಡ, ಈ ಥರ ಹಿಯರಿಂಗ್ ಇದೆ ಅಂತ ಯಾವ ರೀತಿಯ ನೋಟಿಸ್ ಕೂಡ ಕೊಟ್ಟಿರಲಿಲ್ಲ. ಸೊ ಆದ್ದರಿಂದ ಅವರ ಪಾಯಿಂಟ್ ಆಫ್ ವ್ಯೂ ಅನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡಲಿಲ್ಲ ಎಂಬ 2 ಆಪಾದನೆಗಳು ಈ ಕೇಸಲ್ಲಿ ಹೊರಗೆ ಬಂದಿದೆ. ಇಲ್ಲಿ ಚೀಫ್ ಜಸ್ಟಿಸ್ ಅವರು ಇನ್ನೊಸೆಂಟ್ ಅಥವಾ ಗಿಲ್ಟಿ ಎಂಬ ಪ್ರಶ್ನೆ ಯಾರೂ ಎತ್ತುತ್ತಾ ಇಲ್ಲ. ಎಲ್ಲರೂ ರೇಸ್ ಮಾಡಿರುವ ಕ್ವೆಶನ್ ಏನೆಂದರೆ ಇದು ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಇಂಪ್ಯಾಕ್ಟ್ ಮಾಡುತ್ತದೆ. ಅಷ್ಟಲ್ಲದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಗೌರವಕ್ಕೆ ಧಕ್ಕೆ ಬರಬಹುದು ಎಂದು ಹೇಳುತ್ತಾರೆ. ಜಸ್ಟಿಸ್ ಶುಡ್ ನಾಟ್ ಓನ್ಲಿ ಬಿ ಡನ್ ಬಟ್ ಆಲ್ಸೋ ಸೀನ್ ಟು ಬಿ ಡನ್, ಈ ಪ್ರಿನ್ಸಿಪಲನ್ನು ನಾವು ಈ ಕೇಸಲ್ಲಿ ಫಾಲೋ ಮಾಡಬೇಕಾಗಿತ್ತು ಎಂಬುದು ಈ ಆರ್ಟಿಕಲ್ನ ಮುಖ್ಯ ವಾದ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತಮ್ಮ ಕೇಸಲ್ಲಿ ತಾವೇ ಜಡ್ಜ್ ಆಗಿರುವುದು ತಪ್ಪು ಎಂದು ಹಿಂದಿನ ಆರ್ಟಿಕಲ್ ಹೇಳಿದ್ದನ್ನು ಈ ಆರ್ಟಿಕಲ್ ಸಹ ಹೇಳುತ್ತದೆ. ಅದಲ್ಲದೆ ಸೆಕೆಂಡ್ ಪಾರ್ಟ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಈ ರೀತಿಯ ಅಲಿಗೇಷನ್ಸ್ ಬಂದರೆ ಅದನ್ನು ರಿಸಾಲ್ವ್ ಮಾಡುವ ಯಾವುದಾದರೂ ಪ್ರೊಸೀಜರ್ಸ್ ನಮ್ಮ ಜುಡಿಷರಿಯಲ್ಲಿ ಇದೆಯೇ ಎಂಬ ವಿಷಯದ ಬಗ್ಗೆ ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಈ ರೀತಿಯ ಕಂಪ್ಲೇಂಟ್ಸ್ ಅನ್ನು ಡೀಲ್ ಮಾಡಲು ಒಂದು ಪ್ರೊಸೀಜರ್, ಅಂದರೆ ಇನ್ಹೌಸ್ ಪ್ರೊಸೀಜರ್ ಇದೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜಸ್ದು. ಸೆಕೆಂಡ್, ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸಸ್ ಪ್ರಿವೆನ್ಷನ್ ಪ್ರೊಹಿಬಿಷನ್ ಆ್ಯಂಡ್ ರಿಡ್ರೆಸಲ್ ಆ್ಯಕ್ಟ್ ಇದೆ. ಮೂರನೇದು ಸುಪ್ರೀಂ ಕೋರ್ಟ್ ಸೆಕ್ಷುವಲ್ ಹರಾಸ್ಮೆಂಟ್ ರೆಗ್ಯುಲೇಷನ್ಸ್. ಆದರೆ ಈ ಮೂವರಲ್ಲೂ ಪಬ್ಲಿಕ್ ಹಿಯರಿಂಗ್ ಸ್ಕೋಪ್ ಇಲ್ಲ, ಅದು ಜುಡಿಷಿಯಲ್ ಸೈಡಲ್ಲಿ ಅದು
ಕಂಪ್ಲೇನಂಟ್ಗೆ, ಅಂದರೆ ಕಂಪ್ಲೇನ್ ಯಾರು ಕೊಟ್ಟಿದ್ದಾರೆ ಅವರಿಗೆ ನೋಟಿಸ್ ಕೊಡದೆ ಯಾವ ರೀತಿಯ ಪಬ್ಲಿಕ್ ಹಿಯರಿಂಗನ್ನು ಕಂಟೆಂಪ್ಲೇಟ್ ಮಾಡುವುದಿಲ್ಲ ಈ ಮೂರು ಆರ್ಟಿಕಲ್ಸ್ಗಳು. ಆದರೂ ನಿನ್ನೆ ಈ ರೀತಿಯ ಹಿಯರಿಂಗ್ ಸುಪ್ರೀಂ ಕೋರ್ಟಲ್ಲಿ ನಡೆಯಿತು. ಇದಲ್ಲದೆ ಇನ್ಹೌಸ್ ಪ್ರೊಸೀಜರ್ ಫಾರ್ ಡೀಲಿಂಗ್ ವಿತ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಜಡ್ಜಸ್, ಈ ಪ್ರೊಸೀಜರಲ್ಲಿ ಯಾವುದಾದರೂ ಕಂಪ್ಲೇಂಟ್ ಬಂದರೆ ಅದು ಸರಿಯೋ ಅಥವಾ ಫ್ರಿವಲಸ್ ಕಂಪ್ಲೇಂಟೋ ಎಂದು ಡಿಸೈಡ್ ಮಾಡುವುದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಹಾಗೆಯೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇ ಜೆಂಡರ್ ಸೆನ್ಸಿಟೈಸೇಷನ್ ಆ್ಯಂಡ್ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿಯನ್ನು ಕೂಡ ಕಾನ್ಸ್ಟಿಟ್ಯೂಟ್ ಮಾಡಬೇಕಾದವರು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಚೀಫ್ ಜಸ್ಟಿಸ್ ಅವರ ಮೇಲೆಯೇ ಕಂಪ್ಲೇಂಟ್ ಇದ್ದುದರಿಂದ ಯಾರು ಈ ಕೆಲಸವನ್ನು ಮಾಡಬೇಕು, ಇಂತಹ ಕೇಸ್ಗಳನ್ನು ಡೀಲ್ ಮಾಡುವ ಪ್ರೊಸೀಜರ್ ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಇಲ್ಲ ಎಂದು ಹೇಳಲಾಗಿದೆ. ಇನ್ನು ನಮ್ಮ ಈ ಮುಂದಿನ ಆರ್ಟಿಕಲ್ ಇಂಡೋರ್ ಎಮಿಷನ್ಸ್ ಅಫೆಕ್ಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಇದರಲ್ಲಿ ಎರಡು ಮುಖ್ಯ ಅಂಶಗಳನ್ನು ನಾವು ತಿಳಿಯಬೇಕು. ಮೊದಲನೆಯದು ಇಂಡೋರ್ ಏರ್ ಪೊಲ್ಯೂಷನ್, ಅಂದರೆ ಅಡುಗೆಗೆ ಬಳಸುವ ಒಲೆ ಉರಿ ಇದೆಯಲ್ಲ, ಅದು ಆಲ್ಮೋಸ್ಟ್ 40% PM 2.5 ಪೊಲ್ಯೂಷನ್ಗೆ ಕಾರಣವಾಗಿದೆ. ಎಲ್ಲಿ? ಗ್ಯಾಂಜೆಟಿಕ್ ಬೇಸಿನಲ್ಲಿ. ಅದನ್ನು ಕಡಿಮೆ ಮಾಡಿದರೆ, ಅಂದರೆ LPG ಈ ರೀತಿಯ ಕ್ಲೀನ್ ಫ್ಯೂಯಲ್ ಬಳಸಿದರೆ ಆಲ್ಮೋಸ್ಟ್ 13% ಪ್ರೀಮೆಚೂರ್ ಮೊರ್ಟ್ಯಾಲಿಟಿ ಭಾರತದಲ್ಲಿ ಕಡಿಮೆ ಆಗುತ್ತದೆ. ಅಷ್ಟಲ್ಲದೆ ನಮ್ಮ ದೇಶದ ಆ್ಯಾವ್ರೇಜ್ PM 2.5 ಮೆಷರ್ಮೆಂಟ್ ಇಲ್ಲಿ 38 ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ಗೆ ರೆಡ್ಯೂಸ್ ಆಗುತ್ತೆ. ನಮ್ಮ ನ್ಯಾಷನಲ್ ಆ್ಯಂಬಿಯೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ 40 ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರನ್ನು ಒಪ್ಪಿಕೊಳ್ಳುತ್ತದೆ. ಅಂದರೆ ಇದೊಂದು ಇಂಡೋರ್ ಏರ್ ಪೊಲ್ಯೂಷನ್ ಮಾತ್ರ ಕಡಿಮೆ ಮಾಡಿದರೆ ನಮ್ಮ ಏರ್ ಕ್ವಾಲಿಟಿ ಸೇಫ್ ಸ್ಟ್ಯಾಂಡರ್ಡ್ಸ್ಗೆ ಬಂದು ತಲುಪುವ ಎಷ್ಟೋ ಸಾಧ್ಯತೆ ಇದೆ. ನಮ್ಮ ಗೌರ್ಮೆಂಟ್ನ ಪಹಲ್, ಉಜ್ವಲಾ ಸ್ಕೀಮ್ ಹಾಗೂ ಸೌಭಾಗ್ಯ ಸ್ಕೀಮ್ ಕ್ಲೀನ್ ಎನರ್ಜಿಯನ್ನು ನೀಡಲು ಪ್ರಯತ್ನ ಪಡುತ್ತಿದೆ. ಈ ರೀತಿಯಲ್ಲಿ ಇವುಗಳನ್ನು ಪ್ರತಿಯೊಂದು ಮನೆಗೂ ತಲುಪಿಸಿದರೆ ಇಂಡೋರ್ ಏರ್ ಪೊಲ್ಯೂಷನ್ ಅನ್ನು ಕಂಟ್ರೋಲ್ ಮಾಡುವುದು ತುಂಬ ಈಸಿ ಆಗುತ್ತದೆ. ನಮ್ಮ ಈ ಮುಂದಿನ ಆರ್ಟಿಕಲ್ ಇನ್ವೇಸಿವ್ ಸ್ಪೀಸೀಸ್ ಮೇಲಿದ್ದು, ಇನ್ವೇಸಿವ್ ಸ್ಪೀಸೀಸ್ ಬಗ್ಗೆ ಮೊದಲು ತಿಳಿದುಕೊಂಡು ನಂತರ ಇಂಡಿಯನ್ ಬುಲ್ ಫ್ರಾಕ್ಸ್ ಹೇಗೆ ಇನ್ವೇಸಿವ್ ಸ್ಪೀಸೀಸ್ ಆಗ್ತಾ ಇದೆ ಅಂಡಮಾನ್ ಏರಿಯಾದಲ್ಲಿ ಅಂತ ನೋಡೋಣ. ನಾನ್ ನೇಟಿವ್ ಸ್ಪೀಸೀಸನ್ನು ಇನ್ವೇಸಿವ್ ಸ್ಪೀಸೀಸ್ ಎಂದು ಕರೆಯುತ್ತಾರೆ. ನೇಟಿವ್ ಸ್ಪೀಸೀಸ್ ಎಂದರೆ ಒಂದು ಡೆಫಿನೆಟ್ ಇಕೋಲಾಜಿಕಲ್ ಏರಿಯಾದಲ್ಲಿ ಹುಟ್ಟಿ ಬೆಳೆದು ಆ ಇಕಾಲಜಿಗೆ ಅಡಾಪ್ಟ್ ಆಗಿರುವಂತಹ ಸ್ಪೀಸೀಸ್. ನಾನ್ ನೇಟಿವ್ ಅಂದಾಗ ಬೇರೆಲ್ಲೋ ಬೇರೆ ಯಾವುದೇ ಇಕಾಲಜಿಯಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಅಡಾಪ್ಟ್ ಆದ ಸ್ಪೀಸೀಸನ್ನು ತಂದು ಇನ್ಯಾವುದೋ ಇಕೋಲಾಜಿಕಲ್ ಏರಿಯಾದಲ್ಲಿ ಬಿಟ್ಟರೆ ಅದು ಆ ಇಕಾಲಜಿಗೆ, ಅಂದರೆ ಹೊಸ ಇಕಾಲಜಿಗೆ ನಾನ್ ನೇಟಿವ್ ಸ್ಪೀಸೀಸ್ ಆಗಿ ತನ್ನ ಹೊಸ ಇಕಾಲಜಿಯನ್ನು, ಎನ್ವೈರನ್ಮೆಂಟನ್ನು ತನ್ನದೇ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡುತ್ತದೆ. ಸಾಮಾನ್ಯವಾಗಿ ಒಂದು ಹೊಸ ಎನ್ವೈರನ್ಮೆಂಟಲ್ಲಿ, ಹೊಸ ಇಕಾಲಜಿಯಲ್ಲಿ ಅದಕ್ಕೆ ನ್ಯಾಚುರಲ್ ಪ್ರಿಡೇಟರ್ ಎಂದು ಇರುವ ಯಾವ ಆರ್ಗ್ಯಾನಿಸಮ್ ಕೂಡ ಇರುವುದಿಲ್ಲ. ಆದ್ದರಿಂದ ಇಂಥ ಸ್ಪೀಸೀಸ್ ಮ್ಯಾಸಿವ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ಗೆ ಒಳಗಾಗುತ್ತದೆ. ಆ ಕಾರಣದಿಂದ ಅದು ತನ್ನ ಸುತ್ತಲಿನ ಇಕಾಲಜಿ ಮೇಲೆ ಎರಡು ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡಬಹುದು. ಫಸ್ಟ್, ಬೇರೆ ಸ್ಪೀಸೀಸ್ಗಳ ಫುಡ್ ಸೆಕ್ಯೂರಿಟಿಗೆ ಅದು ಇಂಪ್ಯಾಕ್ಟ್ ಮಾಡಬಹುದು. ಸೆಕೆಂಡ್, ಅದು ತಾನೇ ಪ್ರಿಡೇಟರ್ ಆಗಿ ಲೋಕಲ್ ಸ್ಪೀಸೀಸ್ಗಳ ಜೀವನಕ್ಕೆ ಹಾನಿಕಾರಕವಾಗಬಹುದು. ಉದಾಹರಣೆಗೆ ಇಲ್ಲಿನ ಇಂಡಿಯನ್ ಬುಲ್ ಫ್ರಾಗನ್ನು ನೋಡೋಣ. ಈ ಇಂಡಿಯನ್ ಬುಲ್ ಫ್ರಾಗ್ 2000 AD ಅರೌಂಡ್ ಅಂಡಮಾನ್, ಇಂಡಿಯನ್ ಮೇನ್ಲ್ಯಾಂಡನ್ನು ಅಂಡಮಾನ್ಗೆ ತೆಗೆದುಕೊಂಡು ಹೋಗಿದ್ದರು. ಅಲ್ಲಿ ಹೋದ ಮೇಲೆ ಅದು ಬೇರೆ ತನ್ನ ಇಕಾಲಜಿ ಮೇಲೆ ಮಾಡಿದ ಇಂಪ್ಯಾಕ್ಟನ್ನು ರೀಸೆಂಟಾಗಿ ಸ್ಟಡಿ ಮಾಡಿದ್ದು. ಅದರ ರಿಸಲ್ಟ್ಸ್ ಈ ರೀತಿಯಾಗಿದೆ. ಈ ಇಂಡಿಯನ್ ಬುಲ್ ಫ್ರಾಗ್ ಅಲ್ಲಿನ ನೇಟಿವ್ ವೈಲ್ಡ್ ಲೈಫ್, ಅಂದರೆ ಮೀನು, ಲಿಸರ್ಟ್ಸ್ ಹಾಗೂ ಅಲ್ಲಿನ ಟ್ಯಾಡ್ಪೋಲ್ಸ್ಗಳನ್ನು ತಿನ್ನುತ್ತದೆ. ಅಂಡಮಾನ್ನ ಎರಡು ಲೋಕಲ್ ಎಂಡಮಿಕ್ ಫ್ರಾಗ್ಸ್ ಮೈಕ್ರೋ ಹೈಲಾ ಚಕ್ರಪಾಣಿ ಆ್ಯಂಡ್ ಕಲೋಯುಲಾ ಘೋಷಿ, ಇವೆರಡನ್ನು ಇಂಡಿಯನ್ ಬುಲ್ ಫ್ರಾಗ್ ಜೊತೆ ಮಿಕ್ಸ್ ಮಾಡಿ ಅವುಗಳ ಡೆವಲಪ್ಮೆಂಟನ್ನು ಸ್ಟಡಿ ಮಾಡಿದಾಗ ಏನು ತಿಳಿಯುತ್ತೆ ಅಂದರೆ, ಇಂಡಿಯನ್ ಬುಲ್ ಫ್ರಾಗ್ಸ್ ತುಂಬ ಬೇಗ ಬೆಳೆದು ಟ್ಯಾಡ್ಪೋಲ್ ಸ್ಥಿತಿಯಲ್ಲಿದ್ದಾಗಲೇ ಉಳಿದ ಎರಡು ಎಂಡಮಿಕ್ ಸ್ಪೀಸೀಸ್ಗಳ ಟ್ಯಾಡ್ಪೋಲನ್ನು ತಿಂದು ಮುಗಿಸುತ್ತಿದ್ದವು. ಆದ್ದರಿಂದ ಅವುಗಳ ಸರ್ವೈವಲ್ ಸ್ಟೇಟ್ ನಿಯರ್ಲಿ ಜೀರೋಗೆ ಬಂದು ತಲುಪಿತು. ಈ ಬುಲ್ ಫ್ರಾಗ್ಗಳಿಗೆ ಬೇರೆ ಸ್ಪೀಸೀಸ್ ಮೇಲಿರುವ ಅಡ್ವಾಂಟೇಜ್ಗಳೇನೆಂದರೆ, ಅವು ಪ್ರಾಲಿಫಿಕ್ ಬ್ರೀಡರ್ಸ್, ಅಂದರೆ ತುಂಬ ಫಾಸ್ಟಾಗಿ ಬ್ರೀಡ್ ಮಾಡುತ್ತೆ, ಶಾರ್ಟ್ ಬ್ರೀಡಿಂಗ್ ಸೀಸನ್ಸ್ ಹಾಗೂ ಒಂದೇ ಸತಿ 5750 ಎಗ್ಸ್ ಲೇ ಮಾಡುವ ಕೆಪ್ಯಾಸಿಟಿ ಇರುತ್ತದೆ.
ಈ ಕಾರಣದಿಂದ ಅದು ಅಂಡಮಾನ್ನ ಎಕೋಸಿಸ್ಟಮನ್ನು ಡ್ಯಾಮೇಜ್ ಮಾಡುವ ಸ್ಥಿತಿಗೆ ಬಂದು ಮುಟ್ಟಿದೆ. ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಿಂದ ಇಂದಿನ ನ್ಯೂಸ್ ಪೇಪರಲ್ಲಿರುವ ಈ ಎರಡು ಆರ್ಟಿಕಲ್ಗಳು ಮುಖ್ಯವಾಗಿದ್ದು, ಅವುಗಳಿಗೆ ಸಂಬಂಧಪಟ್ಟ ಈ ಮೇಲಿನ ಎರಡು ವಿಷಯಗಳ ಬಗ್ಗೆ ತಿಳಿದುಕೊಳ್ಳಿರಿ.